श्रीमद्भागवत महापुराणम अनेक संस्कृत व्याख्यान कन्नड अनुवाद नोड़ता अदरली मोदलने स्कंदद मोदलने अध्यायद मोदल श्लोक आदि मंगल मंगलाचरणे आदि मंगल मध्यमंगल अंत्यमंगल अंत महाकृति अदरली आदि मंगल श्लोक मोदलनेदु जन्माद्यस्य यतोन्वयादितरतश्चार्थेष्वभिज्ञस्वराट् तेने ब्रह्म हृदाय आदि कवये मुह्यन्ति यत्सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ओं नमो भगवते वासुदेवाय। ಈ ಶ್ಲೋಕದ ವಿವರಣೆಯನ್ನು ನೋಡ್ತಾ ಇದ್ದೆವು. ಜನ್ಮ ಆದಿ ಯಸ್ಯ ಯಾವ ಈ ಜಗತ್ತಿನ ಜನ್ಮಾದಿಗಳು ಜನ್ಮಸ್ಥಿತಿ ಭಂಗ ಈ ಸೃಷ್ಟಿಸ್ಥಿತಿ ಲಯಗಳು ಯಾವನಿಂದ ಯತಃ ಯಾವನಿಂದಾಗಿ ಅನ್ವಯಾದ ಇತರತಃ ಅನ್ವಯ ವ್ಯತಿರೇಕಗಳಿಂದ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂಥೇಳಿ ಅದರ ಅರ್ಥವನ್ನು ನಾವು ನೋಡಿದ್ದೆವು. ಈಗ ಅದರ ವ್ಯಾಖ್ಯಾನ ಮೊದಲಿಗೆ ಶ್ರೀಧರಿಯ ವ್ಯಾಖ್ಯಾನವನ್ನು ನೋಡಿದೆವು. ಈಗ ವಂಶೀಧರ ಕೃತ ಭಾವಾರ್ಥ ದೀಪಿಕಾ ಪ್ರಕಾಶ. ಮೊದಲನೆಯದಾಗಿ ಶ್ರೀಧರ ಸ್ವಾಮಿ ವಿರಚಿತ ಭಾವಾರ್ಥ ದೀಪಿಕಾ ಅದನ್ನು ನೋಡಿದೆವು ಆ ಒಂದನೇ ಶ್ಲೋಕಕ್ಕೆ. ಇನ್ನು ಶ್ರೀ ವಂಶೀಧರ ಕೃತ ಭಾವಾರ್ಥ ದೀಪಿಕಾ ಪ್ರಕಾಶ ಎನ್ನುವಂಥದ್ದು ಅದರಲ್ಲಿ ಒಂದು ಎರಡು ಕಂತುಗಳನ್ನು ನೋಡಿದ್ದೇವೆ. ಇವತ್ತಿಗ ಮೂರನೇ ಕಂತು ವಂಶೀಧರ ಕೃತ ಭಾವಾರ್ಥ ದೀಪಿಕಾ ಪ್ರಕಾಶದಲ್ಲಿ ಅದರಲ್ಲಿ ಓಂ ಸ್ವಸ್ತಿ ಶ್ರೀ ಗಣೇಶಾಯ ನಮಃ ಎಂಬುದನ್ನು ಎಲ್ಲದರ ಆರಂಭದಲ್ಲಿ ಯಾಕೆ ಹೇಳಬೇಕು, ಉಚ್ಚರಿಸಬೇಕು, ಸ್ಮರಣೆ ಮಾಡಬೇಕು ಅನ್ನೋದರ ಅರ್ಥವನ್ನು, ಗಣೇಶಪರವಾದ ಅರ್ಥವನ್ನು, ಹಾಗೆ ಅಲ್ಲಿ ವಿಷ್ಣುಪರವಾದ ಅರ್ಥವನ್ನು ಕೂಡ ನೋಡಿದೆವು. ವಿಷ್ಣುಪರವಾದ ಅರ್ಥದಲ್ಲಿ ಗಣೇಶಪರವಾದ ಎಲ್ಲರಿಗೂ ಗೊತ್ತಿರುವಂಥದ್ದೇ ಓಂ ಸ್ವಸ್ತಿ ಅಂದರೆ ಮಂಗಲ ಶುಭ ಅಂತೇಳಿ, ಶ್ರೀ ಗಣೇಶಾಯ ನಮಃ ಅಂತೇಳಿ. ವಿಷ್ಣುಪರವಾದದ್ದರಲ್ಲಿ ನಾವು ನೋಡಿದೆವು ಓಂ ಸ್ವಸ್ತಿ ಅಂದರೆ ಮಂಗಲ, ಮಂಗಲವನ್ನು ಭಗವಾನ್ ವಿಷ್ಣು ಇತ್ಯಾದಿ ಮಂಗಲ ಸ್ವರೂಪನಾದ ಪರಮಾತ್ಮ ಅಂಥೇಳಿ ಅದನ್ನು ಉಚ್ಚರಿಸುವವರಿಗೆ ಮಂಗಲ ಆಗ್ತದೆ ಎನ್ನುವ ದೃಷ್ಟಿಯಲ್ಲಿ. ಶ್ರೀ ಅಂದರೆ ಲಕ್ಷ್ಮೀ, ಗಣ ಅಂದರೆ ಪಾರ್ಷದರು, ಲಕ್ಷ್ಮಿಯ ಗಣಗಳು ಇತ್ಯಾದಿ, ಇವರೆಲ್ಲರ ಸಹಿತನಾದಂಥ ಇವರೆಲ್ಲರ ಒಡೆಯ ಲಕ್ಷ್ಮಿಯ ಈಶ, ಹಾಗೆ ಗಣಗಳ ಈಶನು ಆಗ್ತಾನೆ. ಹಾಗಿರುವಂತಹ ಗಣೇಶ ಅಂದರೆ ನಾರಾಯಣ, ವಿಷ್ಣು, ಮಹಾವಿಷ್ಣು, ಮಹಾಲಕ್ಷ್ಮಿಯ ಪತಿ. ಹೀಗೆ ಶ್ರೀ ಅಂದರೆ ಲಕ್ಷ್ಮಿ, ಗಣ ಅಂದರೆ ಗಣಗಳು, ಪಾರ್ಷದರು, ಹರಿಪಾರ್ಷದರು ಅಥವಾ ಲಕ್ಷ್ಮೀ ಪಾರ್ಷದರು, ಗಣಗಳು, ಅವರೆಲ್ಲರ ಈಶ ಒಡೆಯ ಯಾವನು ಅವನು ಶ್ರೀ ಗಣೇಶಾಯ ನಮಃ, ಅಂತಹ ಮಹಾವಿಷ್ಣುವಿಗೆ ನಮಸ್ಕಾರ ಅಂತೇಳಿ ಒಂದು ಅರ್ಥವನ್ನು ನೋಡಿದೆವು ಗಣೇಶಪರವಾದದ್ದಲ್ಲದೆ ವಿಷ್ಣುಪರವಾದದ್ದರಲ್ಲಿ. ಇನ್ನು ವಿಷ್ಣುಪರವಾದ ಅರ್ಥವನ್ನು ಇನ್ನಷ್ಟು ಮುಂದುವರಿಸ್ತಾರೆ ವಂಶೀಧರ ಕೃತಿ ವಂಶೀಧರರು ಕೃತಿಕಾರರು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಮುಂದೆ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ. ಶ್ರೀ ವಿಷ್ಣೋಃ ಸರ್ವದೇವಾಧಿಪತ್ಯೇನ ಉತ್ಕೃಷ್ಟತ್ವಾತ್ ತತ್ಪಕ್ಷೇ ಅನ್ಯಃ ಅಪಿ ಅರ್ಥಃ. ಶ್ರೀ ವಿಷ್ಣುವಿನ ಸರ್ವದೇವತೆಗಳ ಆಧಿಪತ್ಯ ಇರುವಿಕೆಯಿಂದಾಗಿ, ಶ್ರೀ ವಿಷ್ಣು ಎಲ್ಲ ದೇವತೆಗಳ ಅಧಿಪತಿಯಾಗಿರುವುದರಿಂದಾಗಿ, ಉತ್ಕೃಷ್ಟತ್ವಾತ್ ಶ್ರೇಷ್ಠತೆ ಇರುವುದರಿಂದಾಗಿ, ತತ್ಪಕ್ಷೇ ಆ ಪಕ್ಷದಲ್ಲಿ ಅನ್ಯ ಅಪಿ ಅರ್ಥ ಇನ್ನೊಂದು ಅರ್ಥವೂ ಇದೆ ಅಂತೇಳಿ ಹೇಳ್ತಾರೆ. ಓಂ ಜ್ಞಾನಂ ತದೇವ ಸ್ವಂ ಧನಂ ಯೇಷಾಂ ತೇ. ಓಂ ಅಂದರೆ ಜ್ಞಾನಂ ಎನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಮೊದಲೆಲ್ಲ ಓಂ ಅಂದರೆ ಬ್ರಹ್ಮವಾಚಕ, ಬ್ರಹ್ಮವಸ್ತು ಅಂತೇಳಿ ತಿಳಿದೆವು ಮೊದಲನೇ ಎರಡು ಅರ್ಥಗಳಲ್ಲಿ ಕೂಡ, ಗಣೇಶಪ್ರವಾದ ಮತ್ತು ವಿಷ್ಣುಪ್ರವಾದ ಒಂದೊಂದು ಅರ್ಥದಲ್ಲಿ ನೋಡಿದೆ. ಓಮಿತ್ಯೇಕಾಕ್ಷರ ಬ್ರಹ್ಮ ಇತ್ಯಾದಿ, ಓಮಿತ್ಯಂಗೀಕಾರೇ ಬ್ರಹ್ಮಣಿ ಚ ಅಂಥೇಳಿ, ಅಂಗೀಕಾರ ಅವ್ಯಯ ಅಂತೇಳಿ ಅದನ್ನು ನೋಡಿದೆವು. ಓಂ ಅಂದರೆ ಅಸ್ತು, ಭವತು, ಬಾಢಂ ಅಂಥೇಳಿ. ಇನ್ನು
ಇಲ್ಲಿಗೆ ಓಂ ಅಂದರೆ ಜ್ಞಾನ ಎನ್ನುವಂಥ ಅರ್ಥವನ್ನು ಹೇಳ್ತಾರೆ. ಓಂ ಜ್ಞಾನಂ ತದೇವ ಸ್ವಂ ಧನಂ, ಅದೇ ತನ್ನ ಸಂಪತ್ತು, ಜ್ಞಾನ ಸಂಪತ್ತುಳ್ಳವನು ಉಳ್ಳವರು ಯಾವ ಯಾರೋ ಯಶಾಂ ತೇ ಅಂಥವರು. ಓಂ ಸ್ವಾಹ ಯೋಗಿನಃ ಭಕ್ತಿರ್ಧನಂ ಭಕ್ತಿಮತಾಂ ಜ್ಞಾನಂ ಹಿ ಯೋಗಿನಾಂ ಧನಂ ವಿದ್ಯಾಧನಂಚ ವಿದುಷಾಂ ಶೀಲಂ ಹಿ ಯೋಷಿತಾಂ ಧನಂ ಇತಿ ಅಭಿಯುಕ್ತೋಕ್ತೇ. ಅಂದರೆ ಅಭಿಯುಕ್ತ ವಚನ, ಹಿರಿಯರ ವಚನ, ಪರಮಗುರುಗಳ ವಚನ ಅಂತೇಳಿ ವಂಶೀಧರ ಶರ್ಮರು ಹೇಳ್ತಾರೆ. ಓಂ ಸ್ವಾಹ ಯೋಗಿನಃ ಅಂದರೆ ಇಲ್ಲಿ ಏನು ಹೇಳ್ತಾರೆ ಓಂ ಎನ್ನುವುದಕ್ಕೆ? ಭಕ್ತಿರ್ಧನಂ ಭಕ್ತಿಮತಾಂ, ಭಕ್ತಿ ಉಳ್ಳವರಿಗೆ, ಭಕ್ತರಿಗೆ ಭಕ್ತಿಯೇ ಸಂಪತ್ತು. ಜ್ಞಾನಂ ಹಿ ಯೋಗಿನಾಂ ಧನಂ, ಯೋಗಿಗಳಿಗೆ ಜ್ಞಾನವೇ ಧನ ಸಂಪತ್ತು. ವಿದ್ಯಾ ಧನಂಚ ವಿದುಷಾಂ, ವಿದ್ವಾಂಸರಿಗೆ ವಿದ್ಯೆಯೇ ಸಂಪತ್ತು. ಶೀಲಂ ಹಿ ಯೋಷಿತಾಂ ಧನಂ, ಶೀಲವಾದರೋ, ಚಾರಿತ್ರ್ಯವಾದರೋ, ನಡವಳಿಕೆಯಾದರೋ ಯೋಷಿತಾಂ ಧನಂ, ಸ್ತ್ರೀಯರ ಸಂಪತ್ತಾಗಿದೆ ಅಂಥೇಳಿ ಹೇಳ್ತಾರೆ. ಹಾಗೆ ಭಾಳ ಒಳ್ಳೆ ಸುಭಾಷಿತ ಇದು. ಭಕ್ತಿರ್ಧನಂ ಭಕ್ತಿಮತಾಂ ಜ್ಞಾನಂ ಹಿ ಯೋಗಿನಾಂ ಧನಂ ವಿದ್ಯಾಧನಂಚ ವಿದುಷಾಂ ಶೀಲಂ ಹಿ ಯೋಷಿತಾಂ ಧನಂ ಅಂಥೇಳಿ. ಇನ್ನು ಮಹೇಶೇ ಬ್ರಹ್ಮಣಿ ವಿಷ್ಣು ತ್ರಿಗುಣ್ಯಾಂ ಪ್ರಣವೇಪಿ ಚ ಓಂಕಾರ ಶಬ್ದ್ಯತೆ ಶುದ್ಧೌ ಜ್ಞಾನೇತ್ರಯ್ಯಾಂಚ ಕೋವಿದೈಹಿ ಇತಿ ಅನೇಕಾರ್ಥಧ್ವನಿ ವಾಗ್ವಿಲಾಸೋಕ್ತೇ. ಅನೇಕಾರ್ಥಧ್ವನಿ ವಾಗ್ವಿಲಾಸ ಎನ್ನುವಂತಹ ಕೃತಿಯಲ್ಲಿ ಅದರಿಂದ ತುಂಬ ಉದಾಹರಣೆಗಳನ್ನ ಈ ವಂಶೀಧರರು ಕೊಡ್ತಾ ಇದ್ದಾರೆ. ಮಹೇಶೇ ಬ್ರಹ್ಮಣಿ ವಿಷ್ಣು ತ್ರಿಗುಣ್ಯಾಂ ಪ್ರಣವೇ ಅಪಿ ಚ ಓಂಕಾರ ಶಬ್ದ್ಯತೆ ಶುದ್ಧೌ ಜ್ಞಾನೇ ತ್ರಯ್ಯಾಂಚ ಕೋವಿದೈಹಿ. ಅಂದರೆ ಜ್ಞಾನಿಗಳಿಂದ, ಕೋವಿದರಿಂದ, ಪಂಡಿತರಿಂದ, ವಿಬುಧರಿಂದ, ಮನೀಷಿಗಳಿಂದ, ಬುಧರಿಂದ, ಅಜ್ಞರಿಂದ ಅಲ್ಲ, ಸುಜ್ಞರಿಂದ ಏನು ಹೇಳಲ್ಪಟ್ಟಿದೆ? ಮಹೇಶೇ, ಮಹೇಶನಲ್ಲಿ, ಮಹೇಶ ಎಂಬುದಾಗಿ, ಬ್ರಹ್ಮ ಅಂದರೆ ಶಿವ, ಬ್ರಹ್ಮ, ವಿಷ್ಣು ವಿಷ್ಣು, ತ್ರಿಗುಣ್ಯಾಂ ಮೂರು ಗುಣಗಳು, ಸತ್ವ ರಜ ತಮ, ಇವುಗಳ ಏಕೀಕರಣ. ಆಮೇಲೆ ಪ್ರಣವೇ ಅಪಿ, ಪ್ರಣವ ಹಾಗೆ ಓಂಕಾರ, ಈ ಓಂಕಾರವು ಇದನ್ನೆಲ್ಲ ಸೂಚಿಸ್ತದೆ ಅಂತ. ಶಿವ ಬ್ರಹ್ಮ ವಿಷ್ಣು ತ್ರಿಗುಣಾತ್ಮಕ ಪ್ರಣವ ಶಬ್ದ್ಯತೆ ಹೇಳಲ್ಪಡ್ತದೆ. ಶುದ್ಧವು ಹಾಗೆ ಶುದ್ಧ ಎನ್ನುವಂಥದ್ದು, ಶುದ್ಧಿ ಶುದ್ಧವು ಅಂದರೆ ಶುದ್ಧಿಯಲ್ಲಿ, ಜ್ಞಾನಿ ಜ್ಞಾನದಲ್ಲಿಯೂ ಅದನ್ನು ಹೇಳ್ತೇವೆ ಓಂಕಾರವನ್ನು. ತ್ರಯ್ಯಾಂಚ ಕೋವಿದೈಹಿ, ತ್ರಯ್ಯಾಂ ಅಂದರೆ ತ್ರಯೀ ಅಂದರೆ ವೇದವನ್ನು ಹೇಳುವಂಥದ್ದು, ವೇದಾಸ್ತ್ರಯಸ್ತ್ರಯೀ ಅಂತ ಹೇಳ್ತಾರೆ. ಅಂದರೆ ತ್ರಯೀ ಅಂತ ಹೇಳಿದರೆ ವೇದವಿದ್ಯೆಗೆ ಹೇಳುವಂಥದ್ದು. ಯಾಕೆ ಅಂತ ಕೇಳಿದರೆ ಮುಖ್ಯವಾಗಿ ತ್ರಯೀ ಎನ್ನುವಂಥದ್ದು ವೇದದ ಮಂತ್ರಗಳಲ್ಲಿ ಮೂರು ರೀತಿಯ ಮಂತ್ರಗಳಿವೆ. ಒಂದು ಛಂದೋಬದ್ಧವಾದ ಪದ್ಯಾತ್ಮಕವಾದ ದೇವತಾ ಸ್ತುತಿಪರವಾದಂಥವುಗಳು ಋಕ್ಕುಗಳು, ಇನ್ನು ಗದ್ಯಾತ್ಮಕವಾದದ್ದು ಗದ್ಯರೂಪವಾದದ್ದು ಯಜಸ್ಸುಗಳು, ಛಂದೋಬದ್ಧವಲ್ಲದ್ದು. ಆಮೇಲೆ ಯಜ್ಞಪ್ರಧಾನವಾದದ್ದು. ಆಮೇಲೆ ಗೇಯಪ್ರಧಾನವಾದಂತಹ ಮಂತ್ರಗಳು, ಸಂಗೀತ ಪ್ರಧಾನವಾದದ್ದು, ಗಾನ ಪ್ರಧಾನ ಗೇಯ ಪ್ರಧಾನವಾದದ್ದು ಸಾಮ ಮಂತ್ರಗಳು ಅಥವಾ ಸಾಮನ್ ಅಂತ ಹೇಳ್ತಾರೆ. ಹೀಗೆ ಋಕ್ ಯಜುಸ್ ಸಾಮನ್ ಈ ರೀತಿಯ ಮೂರು ರೀತಿಯ ಮಂತ್ರಗಳಿಂದ ಕೂಡಿ ತ್ರಯೀ ಎನ್ನಲ್ಪಡ್ತಕ್ಕಂಥದ್ದು. ಹಾಗೆ ಸಂಹಿತ, ಬ್ರಾಹ್ಮಣ ಮತ್ತು ಆರಣ್ಯಕೋಪನಿಷತ್ ಎಂಬುದಾಗಿ ಮೂರು ರೀತಿಯ ವಿಭಾಗವನ್ನು, ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ, ಸಂಹಿತ ಬ್ರಾಹ್ಮಣ ಇವೆರಡು ಕರ್ಮಕಾಂಡಕ್ಕೆ ಬರ್ತದೆ, ಆರಣ್ಯಕ ಉಪಾಸನಾಕಾಂಡಕ್ಕೆ ಬರ್ತದೆ, ಉಪನಿಷತ್ತು
ಜ್ಞಾನಕಾಂಡ, ಹೀಗೆ ಮೂರು ಕಾಂಡಗಳಿಂದ ಕೂಡಿರತಕ್ಕಂಥದ್ದು ಕೂಡ ತ್ರಯೀ ಅಂತೇಳಿ ಹೇಳಲ್ಪಡ್ತದೆ. ಹೀಗೆ ತ್ರಯ್ಯಾಂ ಈ ವೇದಗಳಿಗೂ ಕೂಡ ಓಂ ಅಂತೇಳಿ ಹೇಳ್ತದೆ, ಶಬ್ದ ಶಬ್ದ ಬ್ರಹ್ಮ ಹಾಗೆ ವೇದ, ಹೀಗೆ ಓಂಕಾರಕ್ಕೆ ಇಷ್ಟ ಅರ್ಥಗಳಿವೆ ಅಂತ ಹೇಳ್ತಾರೆ. ಮಹೇಶೇ ಬ್ರಹ್ಮಣಿ ವಿಷ್ಣು ತ್ರಿಗುಣ್ಯಾಂ ಪ್ರಣವೇಪಿ ಚ ಓಂಕಾರ ಶಬ್ದತೆ ಶುದ್ಧೌ ಜ್ಞಾನೇ ತ್ರಯ್ಯಾಂಚ ಕೋವಿದೈಹಿ ಇತ್ಯನೇಕಾರ್ಥ ಧ್ವನಿ ಧ್ವನಿ ವಾಗ್ವಿಲಾಸೋಕ್ತೇ ಸ್ವ ಸ್ವೀಯ ಆತ್ಮಧನೇಶು ಚ ಇತಿ ಹಲಾಯುಧ. ಹಾಗೆ ಓಂಕಾರಕ್ಕೆ ಇನ್ನೇನು ಹೇಳ್ತಾರೆ, ಸ್ವ ಅಂದರೆ ಸ್ವೀಯ ಆತ್ಮಧನೇಶು, ಸ್ವ ಅಂದರೆ ಸಂಪತ್ತು ಅಂತೇಳಿ, ಸ್ವೀಯ ಆತ್ಮಧನೇಶು ತನ್ನ ಸಂಪತ್ತು ಯಾವುದು, ಓಂಕಾರ ಅಂದರೆ ನಮ್ಮ ಸ್ವರೂಪ ಅಂತೇಳಿ ಅರ್ಥ, ನಮ್ಮ ನಿಜವಾದಂತಹ ಸಂಪತ್ತು ಅದು ಅಂತೇಳಿ, ಓಂಕಾರ ಸ್ವರೂಪಿಗಳು ಅಂತೇಳಿ, ಪರಬ್ರಹ್ಮ ಸ್ವರೂಪ ಎನ್ನುವಂಥದ್ದು ನಮ್ಮದು, ಅದನ್ನೇ ಸ್ವ ಅಥವಾ ಸ್ವೀಯ ಆತ್ಮಧನೇಶು, ಆತ್ಮದ ಬಗ್ಗೆ ತನ್ನ ಎನ್ನುವುದಾಗಿ, ತನ್ನ ಸ್ವರೂಪ ಎನ್ನುವುದಾಗಿ, ಆಮೇಲೆ ಸಂಪತ್ತು ಎನ್ನುವ ಬೇರೆ ಬೇರೆ ಅರ್ಥಗಳಿವೆ ಅಂತೇಳಿ ಹಲಾಯುಧ ಕೋಶ ಹೇಳ್ತದೆ ಅಂತ ಹೇಳ್ತಾರೆ. ಇತಿ ಹಲಾಯುಧ. ಓಂ ಸ್ವಾಹ ಜ್ಞಾನಯೋಗಿನಃ ತೈಹಿ ತೀರ್ಯತೆ ಧ್ಯಾಯತ ಇತಿ ಓಂ ಸ್ವಸ್ತಿ ವಿಷ್ಣು. ಓಂ ಸ್ವಾಹ ಜ್ಞಾನಯೋಗಿನಃ. ಓಂ ಸ್ವಾ ಎನ್ನುವಂಥದ್ದು ಜ್ಞಾನಯೋಗಿಗಳನ್ನು ಹೇಳುವಂಥದ್ದು. ತೈಹಿ ಸ್ಥೀರ್ಯತೆ ಧ್ಯಾಯತೆ ಇತಿ, ಅವರಿಂದ ಧ್ಯಾನಿಸಲ್ಪಡತಕ್ಕಂತಹದ್ದು ಎನ್ನುವುದರಿಂದಾಗಿ ಓಂ ಸ್ವಸ್ತಿ ವಿಷ್ಣು. ಓಂ ಸ್ವಸ್ತಿ ಅಂದರೆ ವಿಷ್ಣು ಅಂಥೇಳಿ. ಇನ್ನು ಸ್ತೃಣಾಚ್ಛಾದನ ಇತಿ ಅಸ್ಮಾತ್ ಔಣಾದಿಕಃ ಡಿಪ್ ಪ್ರತ್ಯಯಃ ತತಃ ಟಿ ಲೋಪೇ ರೂಪಸಿದ್ಧೇ. ಇದರ ರೂಪಸಿದ್ಧಿಯನ್ನು ವ್ಯಾಕರಣ ರೀತಿಯಲ್ಲಿ ಹೇಳ್ತಾರೆ. ಯಾವುದು ಸ್ಥೀರ್ಯತೆ ಎನ್ನುವ ಇಲ್ಲಿ ಹೇಳ್ತಾರಲ್ಲ, ಸ್ತೃಣ್ ಆಚ್ಛಾದನ ಆಚ್ಛಾದನೆ ಎನ್ನುವ ಧಾತು, ಸ್ತರಣ ಅಂತೇಳಿದರೆ ಆಚ್ಛಾದನ ಮುಚ್ಚುವಿಕೆ, ದರ್ಭಾಸ್ತರಣ ಅಂತೇಳಿದರೆ ದರ್ಭೆ ದರ್ಭೆಯಿಂದ ಮುಚ್ಚುವುದು ಅಂತೇಳಿ ಆಸ್ತರಣ ಅಂದರೆ. ಹಾಗೆ ಸ್ತೃಣ್ ಆಚ್ಛಾದನೆ ಎನ್ನುವ ಅರ್ಥದಲ್ಲಿ ಇತಿ ಅಸ್ಮಾತ್ ಎಂಬುದರಿಂದ ಇತ್ಯಸ್ಮಾತ್ ಔಣಾದಿಕಃ ಔಣಾದಿಕಃ ಡಿ ಪ್ರತ್ಯಯಃ ತತಃ ಟಿಲೋಪೇ ರೂಪಸಿದ್ಧೇ ಅಂತ ಹೇಳ್ತಾರೆ. ಇರಲಿ, ಧಾತೂನಾಂ ಅನೇಕಾರ್ಥತ್ವಾತ್ ಧ್ಯಾನಾರ್ಥತಾ ಅಪಿ ಸ್ತೃಣಾತೇಯುಃ ಸ್ತೃಣಾತೇ ಯುಕ್ತಾ ಏವ. ಹಾಗೆ ಧ್ಯಾನಾರ್ಥವು ಕೂಡ ಧಾತುಗಳಿಗೆ ಅನೇಕ ಅರ್ಥ ಅಂತೇಳಿ, ಧಾತೂನಾಂ ಅನೇಕಾರ್ಥತ್ವ, ಧಾತುಗಳಿಗೆ ಅನೇಕ ಅರ್ಥಗಳಿವೆ. ಉದಾಹರಣೆಗೆ ದಿವು ಕ್ರೀಡಾಯಾಮ ಎನ್ನುವ ಧಾತುವಿಗೆ ಅನೇಕ ಅರ್ಥ, ಹೀಗೆ ಒಂದೊಂದು ಪ್ರತಿಯೊಂದು ಧಾತುಗಳಿಗೂ ಹಾಗೆ ಅನೇಕ ಅರ್ಥಗಳಿವೆ. ಒಂದು ಧಾತುವಿಗೆ ಧಾತು ಅಂದರೆ ಕ್ರಿಯಾಪದ ಮೂಲ ರೂಪ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ, ನಾಮಪದದ ಮೂಲ ರೂಪಕ್ಕೆ ಪ್ರಾತಿಪದಿಕ ಅಂತೇಳಿ ಹೇಳ್ತೇವೆ. ಹೀಗೆ ಅನೇಕ ಅರ್ಥವಿರೋದ್ರಿಂದ ಒಂದು ಧಾತುವಿಗೆ ಇಲ್ಲಿ ಅನೇಕಾರ್ಥತ್ವಾತ್ ಧ್ಯಾನಾರ್ಥತಾ ಅಪಿ ಸ್ತೃಣಾತೇ ಸ್ತೃಣಾತಿ ಎನ್ನುವುದಕ್ಕೆ ಧ್ಯಾನ ಮಾಡುವಿಕೆ ಎನ್ನುವ ಅರ್ಥವೂ ಇದೆ ಅಂತ ಹೇಳ್ತಾರೆ. ಅದು ಯುಕ್ತವಾಗಿದೆ, ಸ್ತೃಣಾತೇ ಯುಕ್ತ ಏವ. ದಾತವಶ್ಚೋಪಸರ್ಗಾಶ್ಚ ನಿಪಾತಾಶ್ಚೇತಿ ತೇ ತ್ರಯ ಅನೇಕಾರ್ಥಾ ಸ್ಮೃತಾ ಸರ್ವೇ ಪಾಠಸ್ತೇಷಾನ್ ನಿದರ್ಶನಂ ಇತಿ ವೈಯಾಕರಣ ರಾದ್ಧಾಂತಾತ್. ಧಾತವಶ್ಚ ಉಪಸರ್ಗಾಶ್ಚ ನಿಪಾತಾಶ್ಚ ಇತಿ ತೇ ತ್ರಯ, ಮೂರಿದೆ ಅಂತ ಹೇಳ್ತಾರೆ ವ್ಯಾಕರಣದಲ್ಲಿ, ಧಾತುಗಳು ಉಪಸರ್ಗಗಳು ನಿಪಾತಗಳು ಎಂಬುದಾಗಿ. ಅನೇಕಾರ್ಥಾ ಸ್ಮೃತಾ ಸರ್ವೇ ಪಾಠ ತೇಷಾಂ ನಿದರ್ಶನಂ, ಅನೇಕಾರ್ಥಗಳು ಹೇಳಲ್ಪಟ್ಟಿವೆ ಧಾತುಗಳಿಗೆ, ಸರ್ವೇ ಎಲ್ಲ ಧಾತುಗಳಿಗೂ ಕೂಡ ಎಲ್ಲ ಧಾತುಗಳು, ಪಾಠ ತೇಷಾಂ ನಿದರ್ಶನಂ ಅವುಗಳ ಪಠನ ಅಥವಾ ಪಾಠವೇ ಅದಕ್ಕೆ ನಿದರ್ಶನ ಅಂತೇಳಿ, ಅಂದರೆ ಪಠ ಧಾತುವೇ, ಪಠನ ಎನ್ನುವುದಕ್ಕೂ ಕೂಡ ಅನೇಕ ಅರ್ಥಗಳಿವೆ, ಓದುವುದು ಉಚ್ಚರಿಸುವುದು ಪಠಿಸುವುದು ಬೇರೆ ಬೇರೆ ಅರ್ಥಗಳಿವೆ. ಹೀಗೆ
ಅವುಗಳನ್ನು ಉಚ್ಚರಿಸುವಾಗಲೇ ಅದರ ಅರ್ಥ ಗೊತ್ತಾಗ್ತದೆ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹಾಗೆ ಅದರ ಪಠಣವೇ ಅದಕ್ಕೆ ನಿದರ್ಶನ, ಉದಾಹರಣೆ ಅಂತೇಳಿ. ಇದು ವೈಯಾಕರಣ ರಾದ್ಧಾಂತ, ವೈಯಾಕರಣ ರಾದ್ಧಾಂತದಿಂದ ನಮಗೆ ತಿಳಿದು ಬರ್ತದೆ ಈ ರೀತಿಯಾಗಿ ಅಂತೇಳಿ. ಅತ ಏ ಹೋಗ್ತಮ್ಮ, ಆದ್ದರಿಂದಲೇ ಹೇಳಲ್ಪಟ್ಟಿದೆ ಏನು ಅಂತ. ಅತ ಏವ, ಆದ್ದರಿಂದಲೇ, ಉಕ್ತಂ ಹೇಳಿದೆ, ಹೇಳಲ್ಪಟ್ಟಿದೆ, ಉಕ್ತಂ ಯೋಗಿಭಿಹಿ ಧ್ಯಾನಗಮ್ಯಂ ಅಂತ ಹೇಳ್ತೇವೆ. ಯಾವುದರಲ್ಲಿ? ಸರ್ವಲೋಕೈಕನ ಶಾಂತಾಕಾರಂ, ಈ ಇದರಲ್ಲಿ ಹೇಳಿ, ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ಅದನ್ನು ಹೇಳಿದ್ದಿಲ್ಲಿ. ಅತಃ ಏವ ಉಕ್ತಂ ಯೋಗಿಭಿ ಧ್ಯಾನಗಮ್ಯಂ, ಹಾಗಾಗಿಯೇ ಹೇಳಿದೆ ಯೋಗಿಗಳಿಂದ ಧ್ಯಾನಗಮ್ಯನಾದಂಥವನನ್ನು. ಧ್ಯಾಯಂತಿ ಯಂ ಯೋಗಿನಃ, ಅದ್ಯಾವುದರಲ್ಲಿ ಬರ್ತದೆ? ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗವದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂಯೋಗಿನೋ ಯಸ್ಯಾಂತನ್ನ ವಿದುಸ್ಸುರಾಸುರಗಣ ದೇವಾಯ ತಸ್ಮೈ ನಮಃ. ಧ್ಯಾಯಂತಿ ಯಂ ಯೋಗಿನಃ, ಯಾವನನ್ನು ಯೋಗಿಗಳು ಧ್ಯಾನ ಮಾಡ್ತಾರೋ, ಯೋಗಿಗಳಿಂದ ಧ್ಯಾನಗಮ್ಯನಾದವನು ಯಾವನು ಇತಿಚ ಎಂಬುದಾಗಿ ಹೇಳಲ್ಪಟ್ಟಂತ. ಹಾಗಾಗಿ ಇಲ್ಲಿ ಓಂಕಾರ ಎನ್ನುವುದಕ್ಕೆ ಇಲ್ಲಿ ಧ್ಯಾನ ಎನ್ನುವಂಥದ್ದು ಕೂಡ ಅರ್ಥ, ಓಂಕಾರ ಸ್ವರೂಪಿಯಾದಂತಹ ಪರಮಾತ್ಮನ ಧ್ಯಾನ ಅಂತೇಳಿ. ಶ್ರಿಯ ಸರ್ವೋತ್ಕೃಷ್ಟ ಕೀರ್ತ್ಯ ಗಣ್ಯತೆ ಸಂಖ್ಯಾಯತೆ ಸ್ತೂಯತೆ ವಾ ಇತಿ ಶ್ರೀಗಣ. ಶ್ರೀ ಎಂಬುದರಿಂದ ಸರ್ವೋತ್ಕೃಷ್ಟ ಕೀರ್ತಿ, ಎಲ್ಲದಕ್ಕಿಂತ ಹೆಚ್ಚಿನ ಕೀರ್ತಿಯಿಂದ ಗಣ್ಯತೆ ಗಣಿಸಲ್ಪಡ್ತದೆ, ಲೆಕ್ಕ ಹಾಕಲ್ಪಡ್ತದೆ, ಪರಿಗಣಿಸಲ್ಪಡ್ತದೆ, ಪರಿಗಣಿತವಾಗಿದೆ. ಸಂಖ್ಯಾಯತೆ ಎಂ ಸ್ತೂಯತೆ, ಸಂಖ್ಯಾಯತೆ ಸಮ್ಯಕ್, ಖ್ಯಾಯತೆ ಖ್ಯಾಪಯತೆ, ಆಖ್ಯಾಯನ ಆಖ್ಯಾನ ಅಂದರೆ ಚೆನ್ನಾಗಿ ಹೇಳಲ್ಪಡುತ್ತದೆ, ಸ್ತುತಿಸಲ್ಪಡುತ್ತದೆ, ಪ್ರಶಂಸಿಸಲ್ಪಟ್ಟಿದೆ ಪಡುತ್ತದೆ ಇತಿ ಶ್ರೀಗಣ. ಅದರಿಂದ ಶ್ರೀಗಣ ಅಂತ ಹೇಳಿ, ಶ್ರೀ ಗಣೇಶ, ಓಂ ಸ್ವಸ್ತಿ ಶ್ರೀ ಗಣೇಶ ನಮಃ ಎನ್ನುವುದಕ್ಕೆ ಹೇಳುವಂಥದ್ದು. ಓಂ ಸ್ವಸ್ತಿಗೆ ಹೇಳಿ ಆಯಿತು, ಸ್ವಸ್ತಿ ಅಂತೇಳಿ ಏನನ್ನು ಹೇಳಿದ್ದಲ್ಲಿ ಆಗ, ಓಂ ಸ್ವಸ್ತಿ ವಿಷ್ಣು ಅಂತ ಹೇಳಿದ್ದೆ. ಓಂ ಸ್ವಾ ಜ್ಞಾನಯೋಗಿನಃ ತೈಹಿ ಸ್ಥೀರ್ಯತೆ ಧ್ಯಾಯತೆ ಇತಿ ಓಂ ಸ್ವಸ್ತಿ ವಿಷ್ಣು. ಈಗ ಓಂ ಎನ್ನುವಂಥದ್ದು ಜ್ಞಾನಂ ಅಂತೇಳಿ ಹೇಳಿ ಆಯಿತು. ಹಾಗೆ ವೇದ, ಆಮೇಲೆ ಇದೆಲ್ಲ ಇದು ತ್ರಿಮೂರ್ತಿಗಳ ಇದನ್ನೆಲ್ಲ ಅರ್ಥವನ್ನು ಹೇಳಿದ್ದಾರೆ. ಇನ್ನು ಓಂ ಸ್ವಸ್ತಿ ಶ್ರೀಗಣ, ಶ್ರೀಗಣ ಅಂದರೆ ಇದನ್ನು ಹೇಳಿದೆ, ಕೀರ್ತಿ ಯ ಸಮೂಹ ಅಂತೇಳಿ, ಶ್ರೇಷ್ಠವಾದಂತಹ ಸರ್ವೋತ್ಕೃಷ್ಟ ಯಸ್ಯ ಕೀರ್ತಿ ಸ ಶ್ರೀಗಣ ಉದಾಹೃತ. ಯಾರ ಕೀರ್ತಿಯು ಅತ್ಯಂತ ಎಲ್ಲದಕ್ಕಿಂತ ಹೆಚ್ಚಿನ ಉತ್ಕೃಷ್ಟತೆ ಉಳ್ಳದ್ದೋ, ಉತ್ಕೃಷ್ಟವಾದದ್ದೋ, ಅವನೇ ಶ್ರೀಗಣ ಎಂಬುದಾಗಿ ಉದಾಹರಿಸಲ್ಪಟ್ಟಿರುವನು, ಪರಿಗಣಿಸಲ್ಪಟ್ಟಿರುವನು. ಉತ್ ಆಹೃತ, ಉತ್ ಆಹೃತ, ಅಲ್ಲಿ ಹಂಜರಣೆ ಧಾತುವಿಗೆ ಉತ್ ಮತ್ತು ಆ ಎರಡು ಉಪಸರ್ಗ ಸೇರಿದೆ. ಹೀಗೆ ಉದಾಹೃತ ಇತಿ ನಿರುಕ್ತೇ, ನಿರುಕ್ತಿಯಲ್ಲಿ ಯಾಸ್ಕರ ನಿರುಕ್ತಿ ವೇದಾಂಗಗಳಲ್ಲಿ ಒಂದು, ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಅಂಥೇಳಿ ಆರು ವೇದದ ಅಂಗಗಳು, ವೇದಾಂಗಗಳು ಅಥವಾ ಆರು ಅಂಗಗಳು ವೇದಕ್ಕೆ ಷಡಂಗಗಳು ಹೇಳ್ತಾರೆ. ಹೀಗೆ ಇಲ್ಲಿ ಸರ್ವೋತ್ಕೃಷ್ಟ ಯಸ್ಯ ಕೀರ್ತಿ ಸಹ ಶ್ರೀಗಣ ಉದಾಹೃತ ಇದು ನಿರುಕ್ತಿ. ಹಾಗಾಗಿ ಶ್ರೀಗಣ ಅಂತೇಳಿದರೆ ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನ ಕೀರ್ತಿ ಉಳ್ಳವನು ಅಂತೇಳಿ. ನಹಿ ವಿಷ್ಣು ಅಧಿಕ ಕಸಿಚಿದಪಿ ಕೀರ್ತಿ ಅಸ್ತಿ, ವಿಷ್ಣುವಿಗಿಂತ ಅಧಿಕವಾದ ಹೆಚ್ಚಿನದಾದ ಕೀರ್ತಿ ಪ್ರಸಿದ್ಧತೆ ಲೋಕದಲ್ಲಿ ಪ್ರಚುರತೆ ಯಾರಿಗೂ ಇಲ್ಲ ತಾನೆ. ನ ಕಸ್ಯಚಿತ್ ಅಪಿ, ಯಾರಿಗೂ ಇಲ್ಲ ತಾನೆ. ನ ಹೀ, ಯಾಕೆ? ವಿಷ್ಣುವಿನದ್ದೇ ಹೆಚ್ಚಾಗಿ ಪ್ರಸಿದ್ಧಿ ಇರುವಂಥದ್ದು, ಕಥೆಗಳೆಲ್ಲ ಚರಿತ್ರೆಗಳು ಪುರಾಣಗಳು ಎಲ್ಲ, ಅಂದರೆ ದಶಾವತಾರಗಳಿರ್ಬೋದು ಇತ್ಯಾದಿಗಳೆಲ್ಲ, ಹತ್ತು ಮಾತ್ರ ಅಲ್ಲ ಅನೇಕ ಅವತಾರಗಳು ಭಗವಂತನ. ಹೀಗೆ ನ ತ್ವತ್ಸಮೋ ಅಸ್ತಿ ಅಭ್ಯಧಿಕ ಕುತಃ ಅನ್ಯಃ ಇತಿ ಶ್ರೀಗೀತಾಸು ಅರ್ಜುನೋಕ್ತೇ. ಶ್ರೀಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ, ಗೀತೆಗಳಲ್ಲಿ, ಗೀತಾಸು
ಹಾಗಾದರೆ ಅನೇಕ ಪದ್ಯಗಳು ಅದರಲ್ಲಿ ಶ್ಲೋಕಗಳಿವೆ. ಹಾಗಾಗಿ ಶ್ರೀಗೀತಾಸು ಅರ್ಜುನೋಕ್ತೇ, ಅರ್ಜುನನ ಮಾತಿನಿಂದಾಗಿ ನಮ್ಗೆ ಗೊತ್ತಾಗ್ತದೆ ಅವನಿಗಿಂತ ಹೆಚ್ಚಿನವರು ಇಲ್ಲ ಅಂಥೇಳಿ. ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯಹ, ನಿನಗೆ ಸಮನಾದವರೇ ಇಲ್ಲ, ಇನ್ನು ನಿನಗಿಂತ ಅಧಿಕರಾದವರು ಹೆಚ್ಚಿನವರು ಎಲ್ಲಿಂದ ಬರಬೇಕು ಬೇರೆ, ನೀನಲ್ಲದೆ ಅನ್ಯರು. ಸಚ ಅಸೌ ಈಶಃ, ಅಂತಹ ಈ ಪರಮೇಶ್ವರನು ಅಧಿಪತಿಯು ಪರಮಾತ್ಮನು ಎಲ್ಲದರ ಒಡೆಯನು, ಸರ್ವ ನಿಯಂತ ಎಲ್ಲರನ್ನು ನಿಯಂತ್ರಿಸತಕ್ಕಂಥವನು ಚ ಇತಿ ಶ್ರೀ ಗಣೇಶ. ಆದ್ದರಿಂದ ಶ್ರೀ ಗಣ ಈಶ ಅಂತೇಳಿ, ಶ್ರೀಗಣ ಅಂದರೆ ಕೀರ್ತಿಯ ಸಮೂಹ, ಅದಕ್ಕೆ ಒಡೆಯನಾದಂಥವ, ಸರ್ವೋತ್ಕೃಷ್ಟವಾದ ಕೀರ್ತಿಯ ಸಮೂಹಕ್ಕೆ ಈಶನಾದಂಥವನು ಶ್ರೀ ಗಣೇಶ. ಹೀಗಾಗಿ ಶ್ರೀ ಗಣೇಶ ಅಂದರೆ ಇಲ್ಲಿ ವಿಷ್ಣುವಿಗೆ ಹೇಳಿದ್ದು ಅಂಥೇಳಿ. ಉತ್ಕೃಷ್ಟವಾದ ಸರ್ವೋತ್ಕೃಷ್ಟವಾದ ಕೀರ್ತಿಗಳ ಸಮೂಹಕ್ಕೆ ಒಡೆಯನಾದಂಥವ, ಶ್ರೀಗಣಕ್ಕೆ ಈಶನಾದವ. ಸರ್ವಸ್ಯೇಷಾನ ಸರ್ವಸ್ಯ ವಶೀಚ ಇತಿ ಶ್ರುತೇ, ಶ್ರುತಿಯಲ್ಲಿ ಏನು ಹೇಳಿದೆ, ಸರ್ವಸ್ಯ ಈಶಾನ ಎಲ್ಲದರ ಅಧಿಪತಿ, ಸರ್ವಸ್ಯ ವಶೀಚ ಈಶ ಶಿವ ಮತ್ತು ವಶಿ ಅಂತೇಳಿ ಅಂದರೆ ಎಲ್ಲದಕ್ಕೂ ಅಂದರೆ ಎಲ್ಲದರನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವ ಅಂಥೇಳಿ, ವಶೀ ಅಂಥೇಳಿ ಅವನು ಪರಮಾತ್ಮ. ಪುನರ್ ಓಂ ಸ್ವಸ್ತಿ ಶಬ್ದೇನ ಕರ್ಮಧಾರಯ, ಹಾಗೆ ಓಂ ಸ್ವಸ್ತಿ ಎನ್ನುವ ಶಬ್ದದಿಂದ ಕರ್ಮಧಾರಯವನ್ನು ಹೇಳ್ತಾರೆ. ಓಂ ಸ್ವಸ್ತಿ ಅಂಥೇಳಿ ಎಂತಹ ಸ್ವಸ್ತಿ ಅಂತ ಕೇಳಿದರೆ ಓಂ ಸ್ವಸ್ತಿ ಅಂಥೇಳಿ. ಈಗ ಕೆಂಪಾದ ತಾವರೆ ಕೆಂದಾವರೆ, ಎಂತಹ ತಾವರೆ ಇಲ್ಲಿ ಸ್ವಸ್ತಿ ಅಂತ ಹೇಳಿದ ಹಾಗೆ ಒಳ್ಳೆಯದು ಸ್ವಸ್ತಿ ಶುಭ, ಎಂತಹ ಶುಭ ಅಂದರೆ ಓಂ ಸ್ವಸ್ತಿ. ಓಂ ಅಂದರೆ ಬ್ರಹ್ಮಸ್ವರೂಪವಾದದ್ದು, ಶುದ್ಧವಾದದ್ದು, ಪರಬ್ರಹ್ಮಸ್ವರೂಪ ಆ ರೀತಿಯ ಮಂಗಳ ಬ್ರಹ್ಮಾನಂದ ಅಂತೇಳಿ. ಈಗ ಆನಂದ ಅಂತ ಹೇಳಿದ್ರೆ ಎಂತಹ ಆನಂದ ಅಂತ ಹೇಳಿದ್ರೆ ಬ್ರಹ್ಮಾನಂದ, ಹಾಗೆ ಕರ್ಮಧಾರೆಯ ಸಮಾಸ ವಿಶೇಷತೆ ಎಂದು ಹೇಳುವಂಥದ್ದು ಇಲ್ಲಿ. ನೀಲೋತ್ಪಲ ಅಂತ ಹೇಳಿದ ಹಾಗೆ ಎಂಥ ಉತ್ಪಲ, ನೀಲೋತ್ಪಲ ಅಂತ ಹಾಗೆ ಕರ್ಮಧಾರೆ. ಪುನಃ ಓಂ ಸ್ವಸ್ತಿ ಶಬ್ದೇನ ಕರ್ಮಧಾರಯ, ಖಾಲಿ ಸ್ವಸ್ತಿ ಅಲ್ಲ ಓಂ ಸ್ವಸ್ತಿ. ಓಂ ಸ್ವಸ್ತಿಶ್ಚ ಅಸೌ ಶ್ರೀಗಣೇಶಶ್ಚ ಇತಿ ತಥಾ, ಹಾಗೆಯೇ ಓಂ ಸ್ವಸ್ತಿಶ್ಚ ಅಸೌ ಶ್ರೀಗಣೇಶಶ್ಚ, ಹಾಗೆ ಓಂ ಸ್ವಸ್ತಿ ಶ್ರೀಗಣೇಶಾಯ ನಮಃ. ಓಂ ಸ್ವಸ್ತಿ ಶ್ರೀಗಣೇಶ ಅಂದರೆ ಓಂ ಸ್ವಸ್ತಿಯೂ ಹೌದು, ಶ್ರೀಗಣೇಶನೂ ಹೌದು ವಿಷ್ಣುವಿಗೆ ಹೇಳುವಂಥದ್ದು ಇಲ್ಲಿ. ಓಂ ಸ್ವಸ್ತಿಯೂ ಹೌದು ಪರಬ್ರಹ್ಮ ಸ್ವರೂಪ, ಹಾಗೆ ಮಂಗಲ ಸ್ವರೂಪ ವಿಷ್ಣು ಸ್ವಸ್ತಿ ಅಂತ ಹೇಳಿದರೆ. ಇನ್ನು ಶ್ರೀ ಅಂದರೆ ಕೀರ್ತಿ. ಓಂ ಸ್ವಸ್ತಿಶ್ಚ ಅಸೌ ಶ್ರೀಗಣೇಶಶ್ಚ ಇತಿ ತಥಾ, ಅಂದರೆ ಓಂ ಸ್ವಸ್ತಿ ಅಂದರೆ ಇಲ್ಲಿ ಬ್ರಹ್ಮ ಪರಬ್ರಹ್ಮ ಸ್ವರೂಪವಾದ ಸ್ವಸ್ತಿ ವಿಷ್ಣು ಇವನು, ಆಗಲೇ ಶ್ರೀ ಅಂದರೆ ಇಲ್ಲಿ ಸರ್ವೋತ್ಕೃಷ್ಟವಾದ ಕೀರ್ತಿಯ ಸಮೂಹ ಗಣ, ಅದಕ್ಕೆ ಈಶನಾದ ಒಡೆಯನಾದವ ಶ್ರೀ ಗಣೇಶ ಎಂಬುದಾಗಿ. ತಥಾ ಕೋ ಅರ್ಥ, ಏನರ್ಥ, ವಿಷ್ಣವೇ ನಮಃ, ಇದೆಲ್ಲದಕ್ಕೂ ಅರ್ಥ ವಿಷ್ಣುರೇವ ಪರಂ ಬ್ರಹ್ಮ ಇತಿ ಸ್ಕಾಂದೋಕ್ತೇ, ಸ್ಕಾಂದ ಪುರಾಣದಲ್ಲಿ ವಿಷ್ಣುವೇ ಪರಬ್ರಹ್ಮ ಅಂತೇಳಿ ಹೇಳಿದೆ ಅಂತೇಳಿ. ಹಾಗಾಗಿ ಆ ರೀತಿ ಅರ್ಥವನ್ನು ಮಾಡಬಹುದು ಅಂತೇಳಿ ಇಲ್ಲಿ ನಾವು ತಿಳಿಬಹುದು. ಅದೊಂದೇ ಅಂತಲ್ಲ, ವಿಷ್ಣು ಮಹೇಶ ಬ್ರಹ್ಮ ಎಲ್ಲ ಕ್ಕೂ ಈ ಅರ್ಥವನ್ನು ಹೊಂದಿಸಬಹುದು. ಇಲ್ಲಿ ಹೇಗೆ ವಿಷ್ಣುಪರವಾಗಿ ಹೇಗೆ ಅಂತ ಹೇಳಿದರೆ ಹೀಗೆ ಅಂತೇಳಿ ಹೇಳ್ತೀವಿ. ಇನ್ನು ಪರಬ್ರಹ್ಮ ಧ್ಯಾನಸ್ಯ ಪರಮಾನಂದ ಹೇತುತ್ವ ಅಪುನರ್ ಹೇತುತ್ವಾತ್ ಪುನರ್ ವಿಷ್ಣುಪಕ್ಷ ಏವ ವ್ಯಾಖ್ಯಾಯತೆ. ಪರಬ್ರಹ್ಮ ಧ್ಯಾನಕ್ಕೆ ಪರಮಾನಂದ ಪರಬ್ರಹ್ಮ ಧ್ಯಾನಕ್ಕಾಗಿ ಮತ್ತು ಪರಮಾನಂದದ ಕಾರಣಕ್ಕಾಗಿ ಪರಮಾನಂದ ಹೇತುತ್ವಾತ್ ಪರಮಾನಂದವನ್ನು ಉಂಟು ಮಾಡುವುದರಿಂದಾಗಿ ಪುನಃ ವಿಷ್ಣು ಪಕ್ಷವೇ ಇಲ್ಲಿ ವ್ಯಾಖ್ಯಾನ ವಿಷ್ಣುವಿನ ಪರವಾಗಿ ಹೇಳ್ತದೆ ಅರ್ಥವನ್ನು ವ್ಯಾಖ್ಯಾಯತೆ. ಯದುವಂಶೇ ಅವತೀರ್ಣಸ್ಯ ವಿಷ್ಣೋ ವೀರ್ಯಾಣಿ ಶಂಸ ನಃ ಇತಿ ಶ್ರೀ ದಶಮೋಕ್ತೇ ವಿಷ್ಣು ಶಬ್ದ, ಅಂದರೆ ಇಲ್ಲಿ ವಿಷ್ಣು ಶಬ್ದ ಶ್ರೀಕೃಷ್ಣ ಏವ. ಶ್ರೀ ದಶಮೋಕ್ತೇ ಅಂದರೆ ದಶಮಸ್ಕಂದ ಭಾಗವತದ
ಅಲ್ಲಿ ಹೇಳಿದ್ದೇನು ಅಂತ, ವಿಷ್ಣುವು ಶ್ರೀಕೃಷ್ಣ ಏವ ಮುಖ್ಯಯ ವೃತ್ತಿಯ ವರ್ತತೆ. ವಿಷ್ಣು ಶಬ್ದ ಶ್ರೀಕೃಷ್ಣನನ್ನೇ ಹೇಳಿದೆ ಅಲ್ಲಿ ಮುಖ್ಯವೃತ್ತಿಯಿಂದ. ಯದುವಂಶಿ ಅವತೀರ್ಣಸ್ಯ ಅಂತೇಳಿ, ಯದುವಂಶದಲ್ಲಿ ಅವತಾರ ಹೊಂದಿ ಮಾಡಿದಂತಹ ವಿಷ್ಣೋಹ ವೀರ್ಯಾಣಿ ಅಂತೇಳಿ ಹೇಳಿದ ಕಾರಣ, ಕೃಷ್ಣನನ್ನು ಇಲ್ಲಿ ವಿಷ್ಣು ಅಂತ ಹೇಳಿದ್ದಾರೆ, ವಿಷ್ಣುವಿನ ಪರಾಕ್ರಮಗಳನ್ನು ಶಂಸನಃ ನಮಗೆ ಹೇಳು ಅಂತೇಳಿ ಹೇಳಿದ್ದಕ್ಕೆ, ಹೇಳಿದ್ದೆ ಆಧಾರ ಅಂತೇಳಿ ವಿಷ್ಣು ಅಂತೇಳಿ ಹೇಳೋದಕ್ಕೆ. ಕೃಷ್ಣನನ್ನೇ ಇಲ್ಲಿ ವಿಷ್ಣು ಅಂತ ಹೇಳಿದ್ದಾರೆ. ಮುಖ್ಯಯ ವೃತ್ತಿಯ ವರ್ತತೆ. ಅತಃ ಏವ ಅಮರಸಿಂಹೇನ ಜೈನೇನ, ಜೈನಕವಿಯಾದಂಥ ಅಮರಸಿಂಹನಿಂದಲೂ ಪ್ರತಿಪಕ್ಷೀಭೂತೇನಾಪಿ, ಹಿಂದೂ ಅಲ್ಲದಿದ್ದರೂ ಅವನು, ಸನಾತನಿ ಅಲ್ಲದಿದ್ದರೂ ಪ್ರತಿಪಕ್ಷದಲ್ಲಿರುವವನು ಆದರೂ ಕೂಡ ಅಮರಸಿಂಹ, ಅಮರಕೋಶ ಬರೆದಿದ್ದಾನೆ ಸಂಸ್ಕೃತದ ಮೊದಲ ಶಬ್ದಕೋಶ ಅಂದರೆ ನಿಘಂಟುವಿನ ನಂತರ ಲೌಕಿಕ ಕೋಶಗಳಲ್ಲಿ ಮೊದಲನೆಯದು, ಯಾಸ್ಕರ ನಿರುಕ್ತ ಅದಕ್ಕಿಂತ ಮೊದಲು ನಿಘಂಟು, ಇವುಗಳೆಲ್ಲ ವೈದಿಕವಾಗಿದ್ದವು. ಲೌಕಿಕ ಸಂಸ್ಕೃತದಲ್ಲಿ ಅಮರಕೋಶವೇ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಾಚೀನವಾದದ್ದು. ಇಲ್ಲಿ ಅಮರಸಿಂಹೇನ ಜೈನೇನ ಪ್ರತಿಪಕ್ಷೀಭೂತೇನ ಅಪಿ, ಅವನಿಂದಲೂ ಕೂಡ ವಿಷ್ಣುನಾಮ ಕಥನೋತ್ತರಂ ವಾಸುದೇವೋಸ್ಯ ಜನಕ ವಸುದೇವೋ ಅಸ್ಯ ಜನಕ ಇತ್ಯುಕ್ತ, ವಿಷ್ಣುವಿನ ಶಬ್ದವನ್ನು ಹೇಳುವಾಗ, ವಿಷ್ಣು ಶಬ್ದದ ಪರ್ಯಾಯವನ್ನು ಹೇಳುವಾಗ, ಅರ್ಥಗಳನ್ನು ಹೇಳುವಾಗ ವಸುದೇವನು ಇವನ ತಂದೆ ಅಂತೇಳಿ ಹೇಳಿದ. ಅಂದರೆ ಏನರ್ಥ, ವಿಷ್ಣು ಅಂದರೆ ಅದೇ ಕೃಷ್ಣನನ್ನೇ ಹೇಳಿದ್ದಾನೆ ಅಂದರೆ, ಕೃಷ್ಣ ವಿಷ್ಣುಗಳಲ್ಲಿ ಭೇದವಿಲ್ಲ ಎನ್ನುವುದನ್ನು. ಇತ್ಯುಕ್ತ ಎಂಬ ಮಾತಿನಿಂದ ತಸ್ಯೈವ ವಿಷ್ಣುತ್ವ ವ್ಯಾಖ್ಯಾತಂ, ಹಾಗಾಗಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳುವಂಥದ್ದು, ಕೃಷ್ಣನೇ ಸ್ವಯಂ, ವಿಷ್ಣುವೇ ಕೃಷ್ಣನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ ಪೂರ್ಣಾವತಾರಿ ಅಂತೇಳಿ. ಹಾಗಾಗಿ ಅತಏವ, ಆದ್ದರಿಂದಲೇ ಶ್ರೀ ವ್ಯಾಸದೇವೇನ ಅಪಿ ಉಕ್ತಂ, ಶ್ರೀ ವ್ಯಾಸದೇವರಿಂದಲೂ ಅಂದರೆ ವೇದವ್ಯಾಸರಿಂದಲೂ ಕೂಡ ಏನು ಹೇಳಲ್ಪಟ್ಟಿದೆ, ಅವರು ಕೂಡ ವಿಷ್ಣುವಿನ ಅವತಾರಿಗಳೇ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ ಎಂಬುದಾಗಿ ಹೇಳಿದ್ದಾರೆ. ವ್ಯಾಸನೇ ವಿಷ್ಣು, ವಿಷ್ಣುವೇ ವ್ಯಾಸ ಅಂತೇಳಿ. ಹೀಗೆ ಅತಏವ ಶ್ರೀ ವ್ಯಾಸದೇವೇನ ಅಪಿ ಉಕ್ತಂ ಏನು ಅಂತ, ಏತೇ ಚಾಂಶಕಲಾಃ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇತಿ ಎಂಬುದಾಗಿ, ಇವುಗಳೆಲ್ಲ ಅಂಶಕಲೆಗಳು, ಉಳಿದ ಅವತಾರಗಳೆಲ್ಲ ಆ ಪರಮಪುರುಷನ. ಕೃಷ್ಣಸ್ತು ಭಗವಾನ್ ಸ್ವಯಂ, ಆದರೆ ಕೃಷ್ಣನಾದರೂ ಸ್ವಯಂ ಭಗವಂತನೇ, ಧರೆಗಿಳಿದಂತಹ ಭಗವಂತನೇ ಆಗಿದ್ದಾನೆ ಅಂತೇಳಿ ವ್ಯಾಸರು ಹೇಳಿದ್ದಾರೆ. ಬೇರೆಲ್ಲವೂ ಅಂಶ, ಭಗವಂತನ ಅಂಶಗಳು, ಆದರೆ ಇವನು ಪೂರ್ಣ ಅಂಥೇಳಿ ಇತಿ ಎಂಬುದಾಗಿ. ಓಂ ವಿಷ್ಣು ಶಬ್ದ ವಾಚ್ಯ ಕೃಷ್ಣ ತೇನ ಸ್ವಸ್ತಿ ಕಲ್ಯಾಣಂ ಯಸ್ಯ ತದೋಂ ಸ್ವಸ್ತಿ ವ್ರಜಮಂಡಲಂ ವ್ರಜಭೂಮಿ ವಿಹಾರೀ ಚ ವ್ರಜಮಂಡಲ ಸ್ವಸ್ತಿ ಕೃತ್ ಇತಿ ವ್ರಜಮಹಾತ್ಮ್ಯ ವ್ರಜಮಾಹಾತ್ಮ್ಯ ಉಕ್ತೇ. ವ್ರಜಮಾಹಾತ್ಮ್ಯದ ಉಕ್ತಿ ಹೇಳಿಕೆ ಏನಿದೆ, ಓಂ ವಿಷ್ಣು ಶಬ್ದವಾಚ್ಯ, ಓಂ ಎನ್ನುವಂಥದ್ದು ವಿಷ್ಣು ಶಬ್ದವಾಚ್ಯವಾದದ್ದು, ವಾಚ್ಯವಾದಂತಹ ಕೃಷ್ಣ, ಕೃಷ್ಣನೇ ವಿಷ್ಣು ಶಬ್ದದಿಂದ ಹೇಳಲ್ಪಡುವಂತಹ ಕೃಷ್ಣನೇ ಓಂ. ತೇನ ಸ್ವಸ್ತಿ ಕಲ್ಯಾಣಂ ಯಸ್ಯ, ಅವನಿಂದ ಸ್ವಸ್ತಿ ಅಂದರೆ ಕಲ್ಯಾಣವು ಯಾವನಿಗೋ, ತತ್ ಓಂ ಸ್ವಸ್ತಿ ವ್ರಜಮಂಡಲಂ, ವ್ರಜಮಂಡಲಕ್ಕೆ, ಗೋಪೀ ಮಂಡಲಕ್ಕೆ, ಗೋಪಗೋಪಿಯರ ಯದು ಮಂಡಲಕ್ಕೆ ಏನಾಯಿತು, ಮಂಗಲವಾಯಿತು ಯಾವನಿಂದಲೋ ಅವನು. ಓಂ ಸ್ವಸ್ತಿ ಅಂಥೇಳಿ ವ್ರಜಮಂಡಲಂ ವ್ರಜಭೂಮಿ ವಿಹಾರೀಚ ವ್ರಜಮಂಡಲ ಸ್ವಸ್ತಿ ಕೃತ. ವ್ರಜಮಂಡಲದಲ್ಲಿ, ಗೋಪೀ ಮಂಡಲದಲ್ಲಿ ವಿಹಾರ ಮಾಡಿದಂಥವನು, ಹಾಗೆ ವ್ರಜಮಂಡಲಕ್ಕೆ ಸ್ವಸ್ತಿ ಮಂಗಲವನ್ನು ಶುಭವನ್ನುಂಟು ಮಾಡಿದವನು. ಇತಿ ವ್ರಜ ಮಾಹಾತ್ಮ್ಯ ಉಕ್ತೇ. ತಸ್ಯ ಓಂ ಸ್ವಸ್ತಿನೋ ವ್ರಜಮಂಡಲಸ್ಯ ಶ್ರೀ ಶೋಭಾ ಗಣ್ಯತೆ ಯೇನ ಸಹ ಓಂ ಸ್ವಸ್ತಿ ಶ್ರೀಗಣ ಶ್ರೀಕೃಷ್ಣ. ಅಂದರೆ ಅವನ ಓಂ ಸ್ವಸ್ತಿನಃ, ಆ ಓಂ ಸ್ವಸ್ತಿ ಸ್ವರೂಪನಾದಂಥವನ, ಓಂ ಅಂದರೆ ವಿಷ್ಣು ಶಬ್ದ ವಾಚ್ಯನಾದ ಕೃಷ್ಣ ಅಂತೇಳಿ, ಸ್ವಸ್ತಿ ಅಂತ ಹೇಳಿದರೆ ಕಲ್ಯಾಣ. ಹೀಗೆ ಓಂ ಸ್ವಸ್ತಿಯಾದಂತಹ ಪರಮಾತ್ಮನ ವ್ರಜಮಂಡಲಸ್ಯ ಶ್ರೀಹಿ ಅಂತಹ ಯಾರಿಗೆ ಈ ಕಲ್ಯಾಣವನ್ನು ಮಾಡಿದನೋ ಅಂತಹ ವ್ರಜಮಂಡಲ ಯಾವುದಿದೆ ಆ ವ್ರಜಮಂಡಲಕ್ಕೆ ಶ್ರೀಹಿ ಶೋಭಾ, ಶೋಭೆ ಯಾರು ಅವನು ಪರಮಾತ್ಮ ಎಂಬುದಾಗಿ ಯಾರು ಪರಿಗಣಿಸಲ್ಪಟ್ಟಿದ್ದಾನೋ ಗಣ್ಯತೆ ಯೇನ ಸಹ ಓಂ ಸ್ವಸ್ತಿ ಶ್ರೀಗಣ ಶ್ರೀಕೃಷ್ಣ. ಯಾವ ಇದರಿಂದಾಗಿ ಅವನು ಓಂ ಸ್ವಸ್ತಿ ಶ್ರೀಗಣ ಅಂದರೆ ಶ್ರೀಕೃಷ್ಣ. ಆಮೇಲೆ ಈಶ ಅಂತ ಬರ್ತದೆ, ಓಂ ಸ್ವಸ್ತಿ ಶ್ರೀ ಗಣೇಶಾಯ, ಓಂ ಸ್ವಸ್ತಿ ಶ್ರೀಗಣ ಅಂದರೆ ಶ್ರೀಕೃಷ್ಣ ಅಂತೇಳಿ.
ಶೋಭಾ ಕಲ್ಯಾಣಲಕ್ಷ್ಮೀಶು ಶ್ರೀಶಬ್ದ ಸೇವನೆ ಶ್ರುತೌ ಇತಿ ಮಾರ್ತಂಡ. ಮಾರ್ತಂಡಕೋಶದಲ್ಲಿ ಏನು ಬರ್ತದೆ? ಮಾರ್ತಂಡ ಎನ್ನುವ ಕವಿ ಹೇಳಿದಾನೆ, ಶೋಭಾ ಕಲ್ಯಾಣ ಲಕ್ಷ್ಮೀ ಇವುಗಳಲ್ಲಿ ಶ್ರೀಶಬ್ದವು ಉಪಯೋಗಿಸಲ್ಪಡ್ತದೆ ಅಂಥೇಳಿ. ಇನ್ನು ವ್ರಜಾಭಾ ಕೃಷ್ಣಚಂದ್ರೇಣ ಗಣ್ಯತೆ ಸರ್ವದಾ ಪ್ರಭೋ ಇತ್ಯಪಿ ವ್ರಜಮಾಹಾತ್ಮ್ಯ. ವ್ರಜಮಾಹಾತ್ಮ್ಯದಲ್ಲಿ ಇನ್ನೂ ಏನು ಹೇಳಿದೆ? ವ್ರಜಾಭಾ ಕೃಷ್ಣಚಂದ್ರೇಣ, ವ್ರಜದ ಬೆಳಕಾಗಿ ಜ್ಯೋತಿಯಾಗಿದ್ದಂತಹ ಪ್ರಭಾ ಪ್ರಕಾಶವಾಗಿ ಪ್ರಭೆಯಾಗಿರತಕ್ಕಂಥ ವ್ರಜಾಭಾ, ವ್ರಜದ ಅಂದರೆ ಗೋಪಿ ಮಂಡಲದ, ಯದು ಮಂಡಲದ, ನಂದ ಗೋಕುಲದ ವ್ರಜ ಅಂದರೆ ಅದು ವ್ರಜಭೂಮಿ ಅಂತೇಳಿದ್ರೆ ಅದು ವ್ರಜ. ಅದರ ಕೃಷ್ಣಚಂದ್ರನಂತಹ ಕೃಷ್ಣನೆಂಬ ಚಂದ್ರನಿಂದ ಗಣ್ಯತೆ ಸರ್ವದಾ ಪ್ರಭೋ ವ್ರಜಾಭಾ ಕೃಷ್ಣಚಂದ್ರೇಣ ಗಣ್ಯತೆ. ಕೃಷ್ಣಚಂದ್ರನಿಂದಲೇ ವ್ರಜಕ್ಕೆ ಒಂದು ಶೋಭೆ, ಶೋಭಾ ಭಾ ಅಂಥೇಳಿ. ಹಾಗೆ ಇತ್ಯಪಿ ವ್ರಜ ಮಾಹಾತ್ಮ್ಯದಲ್ಲಿ ಈ ರೀತಿಯಾಗಿಯೂ ಹೇಳಿದೆ. ಪುನರ್ ಈಶ ಶಬ್ದೇನ ಪೂರ್ವವತ್ ಕರ್ಮಧಾರೆಯೇ ಪೂರ್ವವತ್, ಪುನಃ ಈಶ ಶಬ್ದದಿಂದ ಹಿಂದಿನಂತೆಯೇ ಕರ್ಮಧಾರೆಯ ಅಂಥೇಳಿ. ಅಂದರೆ ಶ್ರೀಕೃಷ್ಣ ಈಶ ಅಂದರೆ ಅಂತಹ ವ್ರಜಮಂಡಲಕ್ಕೆ ಈಶನಾದವ ಅಂಥೇಳಿ, ಒಡೆಯ ಅಂಥೇಳಿ. ಹೀಗೆ ನಾವು ಇಲ್ಲಿ ವಿಷ್ಣು ಪರವಾದಂತಹ ಒಂದು ಅರ್ಥವನ್ನು ಮತ್ತು ಶ್ರೀಕೃಷ್ಣ ಪರವಾಗಿ ಕೂಡ ಅಲ್ಲಿ ಅಭೇದವಾಗಿ ಶ್ರೀಕೃಷ್ಣ ವಿಷ್ಣುಗಳ ಅಭೇದ ಸ್ವರೂಪವಾದಂತಹ ಒಂದು ಅರ್ಥವನ್ನು ಓಂ ಸ್ವಸ್ತಿ ಶ್ರೀ ಗಣೇಶಾಯ ನಮಃ ಎಂಬುದರ ವ್ಯಾಖ್ಯಾನವನ್ನು ನೋಡಿದೆವು. ಆ ಒಂದು ದೃಷ್ಟಿಯಲ್ಲಿ ಮೊದಲಿಗೆ ಯಾಕೆ ಅದನ್ನು ಹೇಳಬೇಕು ಎಲ್ಲದರಲ್ಲಿ ಅಂತ ಕೇಳಿದರೆ ಅದು ವಿಷ್ಣು ಪರವೂ ಹೌದು ಎನ್ನುವಂಥ ಅರ್ಥವನ್ನು ಮಾಡಿದರು ಇಲ್ಲಿ. ಹಾಗೆ ಗಣೇಶ ಅಂದರೆ ಅಲ್ಲಿ ಗಣಪತಿ ಎನ್ನುವಂಥದ್ದು ಪರಬ್ರಹ್ಮ ಸ್ವರೂಪ ಇರಬಹುದು. ನಾವು ಸರ್ವೇ ಸಾಮಾನ್ಯ ಉಪಯೋಗಿಸುವಂತಹ ಈಶಪುತ್ರ ಶಿವಪುತ್ರ ಗಣೇಶ ಇತ್ಯಾದಿ ಎಲ್ಲ ಅರ್ಥಗಳಲ್ಲಿ ಕೂಡ ಅದು ಸಮ್ಮತವಾಗಿದೆ ಈ ಶಬ್ದ ಪ್ರಯೋಗ ಅಂಥೇಳಿ. ಇನ್ನು ಕೃಷ್ಣಪಕ್ಷವಾದ ಇನ್ನೊಂದು ಅರ್ಥ ಇದೆ, ಅಪರೋ ಅಪಿ ಅರ್ಥ ಕೃಷ್ಣಪಕ್ಷ ಏವ. ಅದನ್ನು ನಾಳೆ ದಿವಸ ನಾವು ಮುಂದುವರಿಸೋಣ. ಹರೇ ರಾಮ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ನಾಹಂಕರ್ತ ಹರಿಕರ್ತ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ತತ್ಸತ್. ಬ್ರಹ್ಮಾರ್ಪಣಮಸ್ತು.